ಸರ್, ಈಗ ತಮ್ಮ ಒಂದು ಹುದ್ದೆಯನ್ನು, ನಿರ್ದೇಶಕ ಹುದ್ದೆಯನ್ನು 16 ವರ್ಷಗಳ ಕಾಲ ತಾವು ಕಟ್ಟಿ ಬೆಳೆಸಿದ ಸಂಸ್ಥೆಯನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿ ಹೋಗ್ತಾ ಇದ್ದೀರ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮುಂದಕ್ಕೆ ಯಾವ ರೀತಿ ಹೋಗ್ಬೇಕು ಸಂಸ್ಥೆ? ಇವಾಗ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಅವರನ್ನ ಈಗ ಸರ್ಕಾರ ನಿರ್ದೇಶಕರಾಗಿ, ಇನ್ಚಾರ್ಜ್ ಡೈರೆಕ್ಟರ್ ಆಗಿ ಈಗ ಅದು ನೇಮಕಾತಿ ಮಾಡಿದ್ದಾರೆ. ಸೊ ಅವರು ಸಮರ್ಥರಿದ್ದಾರೆ. ಈಗ ಅವರೆಲ್ಲ ಅವರು ಸೀನಿಯರ್ ಪ್ರಾಧ್ಯಾಪಕರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಕೂಡ ಆಗಿದ್ರು, ಅನುಭವ ಇದೆ. ಸೊ ಒಳ್ಳೆಯದಾಗಿದೆ. ಸರ್, ಅವ್ರಿಗೆ ಯಾವ ರೀತಿ ಒಂದು ಮಾರ್ಗದರ್ಶನವನ್ನು ಹೇಳ್ತೀರಾ, ಒಂದು ಮಾತುಗಳನ್ನು ಹೇಳ್ತೀರಾ ಅಂತಕ್ಕಂಥದ್ದು? ಅಲ್ಲ, ಈಗ ಯಾವ ರೀತಿ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ ಅದೇ ಮಾರ್ಗದಲ್ಲಿ ಅದು ಅಂದ್ರೆ ತುಂಬಾನೇ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ತಾವು ಕೊಟ್ಟು ಹೊರಡ್ತಾ ಇದ್ದೀರಾ, ಅಲ್ಲದ ಮನಸ್ಸಿನಿಂದ ಭಾವುಕತ್ವದಿಂದ ತೆರಳ್ತಾ ಇದ್ದಾನೆ ಹೇಳ್ಬೋದು. ಯಾಕಂದ್ರೆ ನನಗೊಂದು ಜವಾಬ್ದಾರಿನ, ಮಹತ್ತರ ಜವಾಬ್ದಾರಿನ ಕೊಟ್ಟಿದ್ದೀರಾ, ಆ ಜಯದೇವ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುನ್ನುಗ್ಗಬೇಕು? ಈಗ ಯಾವ ರೀತಿ ನಾವು ಉತ್ತಮವಾದಂತಹ ಸೇವೆ ಆಗ್ತಾ ಇದೆ ಅದೇ ಮಾದರಿಯಲ್ಲಿ ಮುಂದುವರಿಬೇಕು. ಜನಸಾಮಾನ್ಯರಿಗೆ ಇದೇ ರೀತಿ ಗುಣಮಟ್ಟದ ಚಿಕಿತ್ಸೆಯನ್ನ ನಾವು ಯಾವ ರೀತಿ ಕೊಡ್ತಾ ಬಂದಿದ್ವಿ ಆ ಪ್ರಕ್ರಿಯೆ ಮುಂದುವರಿಬೇಕು. ಸೊ ಅವ್ರಿಗೆ ನಾನು ಗುಡ್ ಲಕ್ ಹೇಳ್ತೇನೆ. ಒಳ್ಳೇದು. ಸರ್, ಕೊನೆಯದಾಗಿ ರೋಗಿಗಳಿಗೆ, ಸಿಬ್ಬಂದಿಗಳಿಗೆ, ತಮ್ಮ ಅಭಿಮಾನಿಗಳಿಗೆ ಏನು ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಾ ಸರ್, ಬಿಟ್ಟು ಹೊಡ್ತಾ ಇದ್ದೀರಾ ಕೊನೆಗಳಿಗೆ? ಅಲ್ಲ, ನಮ್ಮ ಸಿಬ್ಬಂದಿಯವರಿಗೆ ಅಂದ್ರೆ ಈಗ ನಾನು ದೈಹಿಕವಾಗಿ ಈಗ ಹೋಗ್ತಾ ಇದ್ದೀನಿ, ಬಟ್ ಮಾನಸಿಕವಾಗಿ ಮತ್ತು ಅವ್ರ ಜೊತೆನೆ ಇರ್ತೀನಿ ನಾನು. ಸೊ ಅವ್ರ ಹೃದಯದಲ್ಲಿ ಇರ್ತೀನಿ ನಾನು, ಮಾನಸಿಕವಾಗಿ ಅವ್ರ ಜೊತೆನೆ ಇರ್ತೀನಿ. ಸೊ ಯಾಕೆಂದ್ರೆ ನಾವೆಲ್ಲ ಇದು ಓನ್ಲಿ ಜವಾಬ್ದಾರಿಯಿಂದ ನಾನು ನಿರ್ಗಮಿಸ್ತಾ ಇದ್ದೀನಿ, ಬಟ್ ನೆನಪುಗಳು ಯಾವಾಗಲೂ ಅಮರವಾಗಿರುತ್ತೆ. ಸೊ ನಾವೆಲ್ಲ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದೀವಿ, ಪರ್ಸನಲ್ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿದೆ. ಎಲ್ಲ ಸಿಬ್ಬಂದಿಯವರು ಕೂಡ ನಾವು ಭೌತಿಕವಾಗಿ ಇಲ್ಲದೇ ಇದ್ರು ಕೂಡ, ಸೊ ನಾವು ಈ ಹೃದಯದಿಂದ ಪ್ರತಿಯೊಬ್ಬರಿಗೂ ಪ್ರೀತಿಸ್ತೇನೆ. ಸರ್, 106 ಮಂದಿ ಗಣ್ಯಾತಿ ಗಣ್ಯರು ಬಂದು ತಮಗೆ ಅಭಿನಂದನೆಯನ್ನು ಸಲ್ಲಿಸಿ ಹೋಗಿದ್ದಾರೆ, ಪ್ರೀತಿಯನ್ನು ತೋರಿಸಿ ಹೋಗಿದ್ದಾರೆ ಅಂತ ವ್ಯಕ್ತಿಗಳಿಗೆ. ಇಲ್ಲ, ಈಗ ಏನಾಗುತ್ತೆ, ಅತಿ ದೊಡ್ಡ ಸಂಪತ್ತು ಏನಪ್ಪ ಅಂದ್ರೆ ಪ್ರೀತಿ, ಒಂದು ನಂಬಿಕೆ. ಪ್ರೀತಿ, ನಂಬಿಕೆ, ವಿಶ್ವಾಸ, ಇವೇ ನಿಜವಾದ ಆಸ್ತಿಗಳು. ಆಕ್ಚುಲಿ ಹಣ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಅಧಿಕಾರ ಅವೇನು ದೊಡ್ಡದಲ್ಲ. ಈಗ ನಮ್ಗೆ ಹಲವಾರು ಪ್ರಶಸ್ತಿ ಬಂದಿರ್ಬೋದು, ನಿಜವಾದ ಪ್ರಶಸ್ತಿ ಸಾಮಾನ್ಯ ಜನರು ನಮ್ಮ ಬಗ್ಗೆ ಮಾತನಾಡೋದು, ಓ ನೀವು, ನಿಮ್ಮಿಂದ ನಮ್ಮ ಕುಟುಂಬ ಸದಸ್ಯ, ನನ್ನ ಪ್ರಾಣ ಉಳಿತು ಅಥವಾ ನಮ್ಮ ಕುಟುಂಬದ ಸದಸ್ಯರ ಪ್ರಾಣ ಉಳಿತು ಅನ್ನುವ ಮಾತಿದೆಯಲ್ಲ, ಅದು ಬೀದಿನಲ್ಲಿ ಆಡತಕ್ಕಂಥ ಮಾತು. ಬೀದಿನಲ್ಲಿ ಜನ ನಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಕೃತಜ್ಞತೆ ಹೇಳ್ತಾ ಇದ್ದಾರೆ, ಸೊ ಮತ್ತು ಗೌರವ ಕೊಡ್ತಾ ಇದ್ದಾರಲ್ಲ, ಅದು ನನಗೆ ಭಾರತ ರತ್ನಕ್ಕಿಂತ ದೊಡ್ಡದು. ಸರ್, ನನಗೆ ಒಂದೇ ಒಂದು ಪರ್ಸನಲ್ ಕ್ವಶನ್ ಇದೆ, ಯಾಕಂದ್ರೆ ತಾವು ಬಿಟ್ಟು ಹೊಡ್ತಾ ಇದ್ದೀರ, ನಾನು ನೋಡ್ತಾ ಇದ್ದೀನಿ ಈಚೆ ತಮ್ಮ ಸಿಬ್ಬಂದಿಗಳು ಯಾವ ರೀತಿ ಅಳ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಕೂಡ ಎಂತ ಕಲ್ಲು ಹೊದ್ದಿದ್ರು ಕರಗಿಸುತ್ತೆ. ಸರ್, ಆದ್ರೆ ತಾವೆಷ್ಟು ಗಟ್ಟಿಯಾಗಿದ್ದೀರಾ, ಎಷ್ಟು ಸಮಾಧಾನ ಮಾಡ್ತಿದ್ದೀರಾ, ತಮಗೆ ಅನ್ಸುತ್ತೆ ಆ ಕ್ಷಣಗಳನ್ನು ನೆನೆಸ್ಕೊಂಡಿದ್ರು? ಇಲ್ಲ, ಅದೇನಾಗುತ್ತೆ ಅಂದ್ರೆ ಯಾವಾಗ್ಲೂ ಅಷ್ಟೇ, ನಾಯಕರಾದವರು ಇದನ್ನೆಲ್ಲ ಈ ರೀತಿಯ ಸಮಸ್ಯೆಗಳನ್ನ ನಾವು ಸುಮಾರು ವರ್ಷಗಳಿಂದ ಎದುರಿಸಿದ್ದೀವಿ. ಸೊ ಯಾವಾಗ್ಲೂ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಸಾಂತ್ವನ ಹೇಳಬೇಕಾಗುತ್ತೆ, ಅವರಿಗೆ ಸಮಾಧಾನ ಹೇಳಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ. ಸೊ ಒಟ್ಟಾರೆ ಇಂಥ ಒಂದು ಭಾವುಕ ಕ್ಷಣದಲ್ಲೂ ಕೂಡ ಇನ್ನೇನು ಈಗ ಅವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿ ಈಗ ತಾನೇ ಹೊರಡ್ತಾ ಇದ್ದಾರೆ, ಆದರೂ ಕೂಡ ಅವರಿರ್ತಕ್ಕಂಥ ಒಂದು ಆ ಸ್ಥೈರ್ಯ, ಆ ರೋಗಿಗಳನ್ನು ಚೆನ್ನಾಗಿ ನೋಡ್ಕೊಬೇಕು, ಜಯದೇವ ಇನ್ನೂ ಚೆನ್ನಾಗಿ ಮುನ್ನುಗ್ಗಬೇಕು ಅಂತಕ್ಕಂಥ ಒಂದು ಆಸೆ ಇನ್ನೂ ಕೂಡ ಅವರಲ್ಲಿ ಕಡಿಮೆ ಆಗಲೇ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.